ದಲ್ಲೇ ಬೆಳೆದು ಕೊಳೆತು ಹೋಗ್ತಾ ಇದ್ದ ಹಲಸಿಗೆ ಇದೀಗ ರಾಜಮರ್ಯಾದೆ ದೊರೆಯುತ್ತಾ ಇದೆ. ಹಲಸಿನಿಂದ ತಯಾರಿಸುವ ವಿವಿಧ ಪ್ರಕಾರದ ತಿಂಡಿ ತಿನಿಸುಗಳಿಗೆ ಇತ್ತೀಚಿನ ದಿನಗಳಲ್ಲಿ ಭಾರಿ ಬೇಡಿಕೆ ಇದೆ. ಹಲಸಿನಿಂದ ಏನೆಲ್ಲ ತಯಾರಿಸಿ ಸ್ವಾವಲಂಬಿ ಜೀವನ ಸಾಗಿಸಬಹುದು ಎನ್ನುವುದನ್ನು ತಿಳಿಸುವ ವಿನೂತನ ಹಲಸಿನ ಮೇಳವೊಂದನ್ನ ಪುತ್ತೂರಿನಲ್ಲಿ ಆಯೋಜಿಸಲಾಗಿತ್ತು. ಎಸ್, ಮರದಲ್ಲೇ ಬೆಳೆದು ಕೊಳೆತು ಹೋಗ್ತಾ ಇದ್ದಂತಹ ಹಲಸಿಗೆ ಇಂದು ರಾಜಮರ್ಯಾದೆ ದೊರೆಯುತ್ತಾ ಇದೆ. ಸುಮಾರು 50 ಮಿಕ್ಕಿದ ಹಲಸಿನ ವಿವಿಧ ಪ್ರಕಾರದ ತಿನಿಸುಗಳನ್ನು ಮಾರಾಟ ಮಾಡುವ ಮಳಿಗೆಗಳು ಈ ಮೇಳದ ವಿಶೇಷ ಆಕರ್ಷಣೆ. ಹಲಸಿನ ಉಪ್ಪಿನಕಾಯಿ, ಹಲಸಿನ ಹಪ್ಪಳ, ಹಲಸಿನ ಹಲ್ವಾದಿಂದ ಹಿಡಿದು ಹಲಸಿನ ಪಾಯಸ, ಹಲಸಿನ ಐಸ್ ಕ್ರೀಮ್ ವರೆಗೂ ಎಲ್ಲ ತಿನಿಸುಗಳನ್ನು ಇಲ್ಲಿ ಜೋಡಣೆ ಮಾಡಲಾಗಿತ್ತು. ಕಾಲದಲ್ಲಿ ತುಳುನಾಡಿನ ಬಡವರು ಮಳೆಗಾಲದಲ್ಲಿ ಹಲಸಿನ ಹಣ್ಣನ್ನೇ ತಿಂದು ಬದುಕು ಸಾಗಿಸುತ್ತಿದ್ದ ದಿನಗಳಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲಸನ್ನು ಉಪೇಕ್ಷಿಸುವ ಪ್ರಕ್ರಿಯೆ ಹೆಚ್ಚಾದ ಕಾರಣ ಮರದಲ್ಲಿ ಬೆಳೆದ ಹಲಸು ಮರದಲ್ಲೇ ಕೊಳೆಯುವಂತಹ ಸ್ಥಿತಿಯಲ್ಲಿದೆ. ಆದರೆ ಇದೀಗ ಮತ್ತೆ ಹಲಸಿಗೆ ರಾಜಮರ್ಯಾದೆ ದೊರೆತಿದ್ದು ಸಮಾಜದ ಎಲ್ಲ ವರ್ಗದ ಜನರ ಅಚ್ಚುಮೆಚ್ಚಿನ ಹಣ್ಣಾಗಿ ಗುರುತಿಸಿಕೊಂಡಿದೆ. ಒಟ್ಟಾರೆ ಹಲಸಿನ ಮೇಳದಲ್ಲಿ ಗ್ರಾಹಕರು ತಾ ಮುಂದು ನಾ ಮುಂದು ಎಂದು ಹಲಸಿನ ವಿವಿಧ ಉತ್ಪನ್ನಗಳನ್ನು ಕೊಂಡುಕೊಂಡರು. ಅಲ್ಲದೆ ಹಲಸಿನ ಹಣ್ಣು, ಹಲಸಿನ ಖಾದ್ಯಗಳನ್ನು ಸವಿದು ಖುಷಿಪಟ್ಟರು. ನಮ್ಮ ಕುಡ್ಲ ನ್ಯೂಸ್ 24x7.